ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಾಲ್ಕನೆಯ ತರಗತಿಯ ಸಮಾಜ ವಿಷಯದಲ್ಲಿ ಬರ್ತಕ್ಕಂಥ ಎರಡನೆಯ ಪಾಠ ಸಾರಿಗೆ ಮತ್ತು ಸಂಪರ್ಕ ಅಂತಕ್ಕಂಥ ಪಾಠವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ಸಾರಿಗೆ ಮತ್ತು ಸಂಪರ್ಕ. ಹಾಗಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಾರವನ್ನು ಕೈಗೊಳ್ಳಬೇಕಾದರೆ, ಸಂಚಾರವನ್ನು ಮಾಡಬೇಕಾದರೆ ಇವತ್ತಿನ ಒಂದು ಅವಧಿಯಲ್ಲಿ ನೀವು ಅನೇಕ ವಾಹನಗಳನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಹಾಗಾದರೆ ಮೊದಲಿಗೆ ನಾವು ಸಾರಿಗೆ ಅಂತಂದರೆ ಏನು ನೋಡಬೇಕು. ಸಾರಿಗೆ ಎಂದರೆ ಜನರನ್ನು ಮತ್ತು ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಕ್ಕೆ ಸಾರಿಗೆ ಎನ್ನುವರು. ಹಾಗಾದರೆ ಈ ಒಂದು ಸಾರಿಗೆಯಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಸಾರಿಗೆಯಲ್ಲಿ ಮೂರು ಪ್ರಕಾರಗಳಾದವ, ಮೂರು ಪ್ರಕಾರಗಳು. ಹಾಗಾದರೆ ಅವು ಯಾವುವು ಅಂತಂದರೆ, ಮೊದಲನೆಯದು ಭೂ ಸಾರಿಗೆ, ಎರಡನೆಯದು ಜಲ ಸಾರಿಗೆ, ಮೂರನೆಯದು ವಾಯು ಸಾರಿಗೆ. ನೋಡಿ, ಸಾರಿಗೆಯಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳು ಇರತಕ್ಕಂಥದ್ದು ನಾವು ಮಾತಾಡಿದೀವಿ. ಮೊದಲನೆಯದು ಭೂ ಸಾರಿಗೆ, ಎರಡನೆಯದು ಜಲ ಸಾರಿಗೆ, ಮೂರನೆಯದು ವಾಯು ಸಾರಿಗೆ. ಹಾಗಾದರೆ ಭೂ ಸಾರಿಗೆಯ ಉದಾಹರಣೆಯನ್ನು ನಾವು ನೋಡಬೇಕು ಅಂತಂದರೆ, ಅಂದರೆ ಭೂ ಸಾರಿಗೆ ಅಂದರೆ ಯಾವುದಕ್ಕೆ ಕರೀತಾ ಇರಪ್ಪ ಅಂದ್ರೆ ಭೂಮಿಯ ಮೇಲೆ ಸಂಚರಿಸತಕ್ಕಂಥ ಒಂದು ವಾಹನಗಳು. ಉದಾಹರಣೆಗೆ ಬಸ್ಸು, ರೈಲು, ರಿಕ್ಷಾ, ಎತ್ತಿನ ಬಂಡಿ ಮುಂತಾದವು. ನಾವೇನ್ ಮಾಡ್ಬೋದು, ಈ ಭೂಮಿ ಮೇಲೆ ಸಂಚರಿಸತಕ್ಕಂಥ ಅನೇಕ ವಾಹನಗಳ ಹೆಸರನ್ನು ನಾವೇನ್ ಮಾಡ್ಬೋದು, ಇಲ್ಲಿ ಬರಲಿಕ್ಕೆ ಅವಕಾಶಗಳಾದವ. ಇವಷ್ಟೇ ಅಲ್ಲ, ಭೂ ಸಾರಿಗೆ ಉದಾಹರಣೆಯನ್ನ ಸಾಕಷ್ಟು ಬರೀಬಹುದು. ಬಸ್ಸು, ರೈಲು, ರಿಕ್ಷಾ, ಎತ್ತಿನ ಬಂಡಿ, ಹೀಗೆ ಹಲವಾರು ವಾಹನಗಳ ಹೆಸರುಗಳನ್ನು ನಾವು ಬರೀಲಿಕ್ಕೆ ಸಾಧ್ಯ ಇದೆ. ಇನ್ನು ಜಲ ಸಾರಿಗೆಯ ಒಂದು ಉದಾಹರಣೆಯನ್ನು ನಾವು ಬರೀಬೇಕು ಅಂತಂದರೆ, ನೀರಿನ ಮೇಲೆ ಸಂಚರಿಸುವ ಒಂದು ವಾಹನಗಳು ಇವು ಜಲ ಸಾರಿಗೆ ಅಂತಂದರೆ. ಇವುಗಳಿಗೆ ರಸ್ತೆಗಳನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ, ಯಾಕಂದರೆ ಇವು ನೀರಿನ ಮೇಲೆ ಮಾತ್ರ ಸಂಚಾರವನ್ನು ಮಾಡ್ತಾ ಇದ್ದಾವ. ಆದರೆ ಅವುಗಳಿಗೆ ಉದಾಹರಣೆ ಯಾವುದು ಅಂತಂದರೆ, ಹಡಗು, ದೋಣಿ, ತೆಪ್ಪ, ಹೀಗೆ ಈ ಜಲ ಸಾರಿಗೆಗೆ ಒಂದು ಉದಾಹರಣೆಯನ್ನ ನಾವು ಕೊಡಬಹುದು. ಇನ್ನು ವಾಯು ಸಾರಿಗೆಗೆ ಉದಾಹರಣೆಯನ್ನು ನಾವು ನೋಡಬೇಕು ಅಂದರೆ, ವಿಮಾನ, ಹೆಲಿಕಾಪ್ಟರ್, ಇವು ವಾಯು ಸಾರಿಗೆಗೆ ಉದಾಹರಣೆಗಳು. ಹಾಗಾದರೆ ಈ ವಾಯು ಸಾರಿಗೆ ಅಂತಂದ್ರೆ ಏನು ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಅಂತಂದ್ರೆ, ವಾಯುವಿನ ಮುಖಾಂತರ ಅಂದ್ರೆ ಗಾಳಿಯ ಮೂಲಕ ಇವೇನ್ ಮಾಡ್ತಾ ಇದಾವ, ಆಕಾಶದಂತರಕ್ಕೆ ಹಾರು ಹೋಗ್ತಾ ಇದಾವ. ವಾಯು ಸಾರಿಗೆ ವಾಯುವಿನ ಮೂಲಕ ಸಂಚಾರವನ್ನ ಕೈಗೊಳ್ತಕ್ಕಂಥ ವಾಹನಗಳು, ವಿಮಾನ, ಹೆಲಿಕಾಪ್ಟರ್. ನೋಡ್ರಿ, ಈ ಒಂದು ವಿಮಾನವನ್ನು ನೋಡ್ಬೇಕಾದ್ರೆ ಆಕಾಶದ ಕಡೆಗೆ
ನೀವೇನ್ಬೇಕು ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಹರಿಸಬೇಕಾಗ್ತದೆ. ಆವಾಗ ವಿಮಾನ ಹೆಲಿಕಾಪ್ಟರ್ಗಳು ನಮ್ಗೇನಾಗ್ತಾ ಇದಾವ ಕಾಣಿಸ್ತಾ ಇದ್ದಾವ. ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವನ್ನ ಮಾಡಬೇಕು ಅಂತಂದ್ರೆ ನಡೆದುಕೊಂಡು ಹೋಗ್ತಾ ಇದ್ರು. ತದನಂತರದಲ್ಲಿ ಭಾರವಾಗಿರ್ತಕ್ಕಂತ ವಸ್ತುಗಳನ್ನ ಅಂದ್ರೆ ಸಾಮಾನುಗಳನ್ನ ಸರಕುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲಿಕ್ಕೆ ಅವರು ಸಾಕಷ್ಟು ಕಷ್ಟ ಪಡ್ತಾ ಇದ್ರು. ಹೀಗಾಗಿ ಅವತ್ತಿನ ಕಾಲದಲ್ಲಿ ಜನರು ಈ ಪ್ರಾಣಿಗಳನ್ನ ಕಳುಹಿಸುವ ಒಂದು ಕಲೆಯಲ್ಲಿ ನಿರತರಾದರು. ಹೀಗೆ ಪ್ರಾಣಿಗಳನ್ನ ಕಳುಹಿಸಿ ಆ ಪ್ರಾಣಿಗಳ ಒಂದು ಬೆನ್ನ ಮೇಲೆ ಭಾರವಾಗಿರ್ತಕ್ಕಂತ ವಸ್ತುಗಳನ್ನ ಹೇರಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನ ಮಾಡಿದರು. ಹೀಗೆ ಸಾರಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಾವು ಸಾರಿಗೆ ಅಂತಂದ್ರೆ ಏನು, ಜನರನ್ನು ಮತ್ತು ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಕ್ಕೆ ಸಾರಿಗೆ ಎನ್ನುವರು. ಸಾರಿಗೆಯಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳಾದವ, ಒಂದು ಭೂ ಸಾರಿಗೆ, ಎರಡು ಜಲ ಸಾರಿಗೆ, ಮೂರು ವಾಯು ಸಾರಿಗೆ. ಭೂ ಸಾರಿಗೆಗೆ ಉದಾಹರಣೆ ಬಸ್ಸು, ರೈಲು, ರಿಕ್ಷಾ, ಎತ್ತಿನ ಬಂಡಿ ಮುಂತಾದವು. ಜಲ ಸಾರಿಗೆಗೆ ಉದಾಹರಣೆ ಹಡಗು, ದೋಣಿ, ತೆಪ್ಪ. ವಾಯು ಸಾರಿಗೆಗೆ ಉದಾಹರಣೆ ವಿಮಾನ, ಹೆಲಿಕಾಪ್ಟರ್. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನೀವು ಸಾರಿಗೆ ಅಂತಂದ್ರೆ ಏನು, ಸಾರಿಗೆಯಲ್ಲಿ ಎಷ್ಟು ಪ್ರಕಾರಗಳಿವೆ, ಅವುಗಳ ಉದಾಹರಣೆಯನ್ನ ತಿಳಿದುಕೊಂಡಿರಿ. ಮುಂದಿನ ಅವಧಿಯಲ್ಲಿ ಮಕ್ಕಳೇ ಸಂಪರ್ಕ ಅಂತಂದ್ರೆ ಏನು, ಸಂಪರ್ಕ ಸಾಧನಗಳು ಯಾವುವು ಅನ್ನೋದರ ಕುರಿತು ಅಧ್ಯಯನವನ್ನ ಮಾಡೋಣ. ಹಾಗಾದ್ರೆ ಇಲ್ಲಿಗೆ ಈ ಒಂದು ಅವಧಿಯನ್ನು ನಾವು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.